ನಮಸ್ಕಾರ ಎಲ್ಲರಿಗೂ, ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಮಿತಾ. ಏನಪ್ಪ ಸರ್ಪ್ರೈಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ, ನಾವು ಒಂದು ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಆ ಯಾವ ಜಾಗ ಏನು ಅಂತ ನೀವು ತಿಳ್ಕೊಬೇಕು ಅನ್ನೋದಾದರೆ ವಿಡಿಯೋನ ತಪ್ಪದ ಕೊನೆಯವರೆಗೂ ನೋಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನನ್ನ ಚಾನಲಲ್ಲಿ ನೀವು ಲೈಫ್ ಸ್ಟೈಲ್ ವೀಡಿಯೋಸ್ ಮತ್ತು ಕೆಲವೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನೂ ಸಹ ಮುಂದೆ ನೋಡ್ತೀರಿ. ಹಾಗೆ ಈಗ ನಾವು ಹೋಗ್ತಾ ಇರುವಂತಹ ಜಾಗ ಕಂಪ್ಲೀಟ್ ನೇಚರ್ ನೇಚರ್ ನೇಚರ್. ನಮಗೆ ಎಲ್ಲಾದ್ರೂ ಕಾಮ್ ಆಗಿರುವಂತಹ ಜಾಗಕ್ಕೆ ಹೋಗಬೇಕು ಅಂತ ಆಸೆ ಆಗಿತ್ತು, ಹಾಗಾಗಿ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಜಾಗ ನೀವು ನೋಡ್ತಾ ಇದ್ದ ಹಾಗೇ ನಿಮಗೆ ಕೆಲವೊಂದು ಗೆಸ್ಟ್ಗಳು ಸ್ಟಾರ್ಟ್ ಆಗ್ಬೋದು. ಸೊ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ಜಾಗ ಅನ್ನೋದನ್ನು. ನಾವು ಕಾರಲ್ಲಿ ಹೋಗ್ತಾ ಇದ್ದಿದ್ದರಿಂದ ಕಾರಲ್ಲೇ ನಾನು ಕೆಲವೊಂದು ವೀಡಿಯೋಸ್ನ ಮಾಡಿರೋದು. ಸೊ ಹಾಗಾಗಿ ನಿಮಗೆ ಕೆಲವೊಂದು ರಿಫ್ಲೆಕ್ಷನ್ಸ್ಗಳು ಬರ್ಬೋದು, ಅದಕ್ಕಾಗಿ ಮೊದಲೇ ನಾನು ಸಾರಿ ಕೇಳ್ತೀನಿ. ಆದರೆ ನೇಚರ್ ವೈಸು ನಿಮಗೂ ಸಹ ನೋಡಿದರೆ ತುಂಬಾ ಖುಷಿಯಾಗುತ್ತಲ್ಲ. ಓಕೆ, ತುಂಬ ಇನ್ನೂ ಕಾಯಿಸೋದಿಲ್ಲ, ಯಾವ ಪ್ಲೇಸ್ ಅನ್ನೋದನ್ನು ಖಂಡಿತ ಈಗ ಹೇಳ್ತೀನಿ. ನಾವು ಈಗ ಹೋಗ್ತಾ ಇರೋದು ನಾಗರಹೊಳೆ. ಸೊ ನಾಗರಹೊಳೆ ನಾನು ತುಂಬ ಚಿಕ್ಕವಳಿದ್ದಾಗ ನೋಡಿದ ನೆನಪು ಇತ್ತು, ಆದರೆ ಅಷ್ಟು ನೆನಪಿರಲಿಲ್ಲ, ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ. ಇದು ಇರುಪು ಫಾಲ್ಸ್ಗೆ ಹೋಗುವಂತಹ ದಾರಿ. ಸೊ ನಾವೀಗ ಮೊದಲು ಇರುಪು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಇರುಪು ಫಾಲ್ಸು. ಸೊ ಆ ಜಾಗನ ನೋಡೋದಕ್ಕೆ ಈಗ ನಾವು ಹೋಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ದೇವಸ್ಥಾನ ಸಹ ಇದೆ. ಅದಲ್ಲದೆ ಹಿಂದೆ ಕಾಣುವಂಥದ್ದೇ ಈ ಬೆಟ್ಟ. ಈ ಬೆಟ್ಟದಲ್ಲೇ ಇರುಪು ಫಾಲ್ಸ್ ಇರೋಂಥದ್ದು. ಸೊ ತುಂಬಾ ಖುಷಿಯಾಗುತ್ತೆ, ಆರಾಮಾಗಿರುವಂತಹ ಜಾಗ. ಇಲ್ಲಿ ನಿಮಗೆ ನೀರು ಎಲ್ಲ ಹರಿಯುವಂಥ ಜಾಗನೂ ಕಾಣಬಹುದು. ನಮಗೆ ಈ ಜಾಗ ನೋಡ್ತಾ ಇದ್ದ ಹಾಗೇ ತುಂಬಾ ಖುಷಿ ಆಯಿತು. ಎಷ್ಟು ಸುಂದರವಾದಂತಹ ಬೆಟ್ಟ ಅಲ್ವಾ? ಸೊ ಆ ಬೆಟ್ಟ ನೋಡೋದಕ್ಕೇ ಖುಷಿಯಾಗುತ್ತೆ. ನಮಗೆ ಸಿಟಿಗಳಲ್ಲಿ ಇಂಥ ಬೆಟ್ಟಗಳು ತುಂಬಾ ರೇರ್, ಅಂದರೆ ಸುತ್ತಲೂ ಹಸಿರುವನ. ಎಷ್ಟು ಖುಷಿ ಅಂದರೆ ಆಹಾ, ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನಾವು ಅಲ್ಲಿ ಪಾರ್ಕಿಂಗ್ ಸ್ಲಾಟಲ್ಲಿ ನಮ್ಮ ಕಾರ್ನ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಒಳಗಡೆ ಬರಬೇಕು. ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಫಾಲ್ಸಲ್ಲಿ ಹರಿದಂತಹ ನೀರು ಇಲ್ಲಿ ಬರುತ್ತೆ. ಇಲ್ಲಿ ಒಂದು ಸಣ್ಣ ಕೀಲಿ ಬೇಕಾದ ಮಾಡ್ತಾರೆ. ಸೊ ಇದು ನೀಟಾಗಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟು ನಡೀಬೇಕಾಗುತ್ತೆ. ಅದನ್ನು ನಡ್ಕೊಂಡು ಹೋದ್ಮೇಲೆ ನಿಮಗೆ ಇರುಪು ಫಾಲ್ಸ್ ಸಿಗುತ್ತೆ. ನನಗೆ ಇಲ್ಲಿ ಅವನ ಆಟಗಳನ್ನು ಸಹ ನೀವು ನೋಡ್ತೀನಿ. ಹೇಗಾಯಿತು ಅಲ್ಲಿ ಎಲ್ಲ ನಡೆಯೋದ್ರಲ್ಲೇ ನಾನು ಸುಸ್ತಾಗ್ಬಿಟ್ಟೆ. ಸೊ ನನ್ನ ಮುಖದಲ್ಲಿ ನೀವು ಮೇ ಬಿ ನೋಡ್ತಾ ಇರ್ಬೋದು, ತುಂಬಾ ಬೆವರು ಬಂದುಬಿಟ್ಟಿದೆ. ಇಲ್ಲಿ ಮೆಟ್ಲುಗಳು ಸಹ ಇದೆ. ಸೊ ಆ ಮೆಟ್ಲೂ ಸಹ ನೀವು ಹತ್ಕೊಂಡು ಹೋಗ್ಬೇಕಾಗತ್ತೆ. ನಡೆಯೋದಕ್ಕೆ ಎನರ್ಜಿ ಚೆನ್ನಾಗಿ ಬೇಕು, ಹಾಗಾಗಿ ಚೆನ್ನಾಗಿ ತಿಂಡಿ ತಿನ್ಕೊಂಡೇ ಇಲ್ಲಿಗೆ ಬರಬೇಕಾಗತ್ತೆ. ಮೆಟ್ಲುಗಳನ್ನು ಹತ್ತಾ ಹೋಗ್ತಾ ಇದ್ದ ಹಾಗೆ ನಿಮಗೆ ಇರುಪು ಫಾಲ್ಸು ಕಾಣುತ್ತೆ. ಅದು ನೋಡ್ತಾ ಇದ್ದಂಗೆ ನೀವು ಇಷ್ಟು ದೂರ ಕಷ್ಟಪಟ್ಟಿದ್ದು ಎಲ್ಲನೂ ನಿಮಗೆ ಮರೆತು ಹೋಗ್ಬಿಡುತ್ತೆ. ಆ ಫಾಲ್ ಒಂದೇ ನಿಮಗೆ ನೆನಪಾಗುತ್ತೆ, ಅಲ್ಲಿ ಅಷ್ಟು ಖುಷಿಯಾಗ್ಬಿಡ್ತೀರಿ. ಅಷ್ಟು ಬ್ಯೂಟಿಫುಲ್ ಆಗಿದೆ ಇದೆ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ನೀವು ನೋಡ್ತಾ ಇದ್ದಂಗೆ. ನೋಡಿ, ಅಷ್ಟು ಮೇಲಿಂದ ಹರಿದು ಬರ್ತಾ ಇದೆ ನೀರನ್ನು. ನೋಡ್ತಾ ಇದ್ರೆ ವಾವ್ ಅಂತ ಒಂದು ಸೆಕೆಂಡ್ ನಿಮ್ಗೆ ಅನಿಸ್ಬಿಡುತ್ತೆ. ನೀವು 1.5 ಕಿಲೋಮೀಟರ್ ನಡೆದಿದ್ದೀರಿ, ಅಷ್ಟು ಬಿಸಿಲಿದೆ, ಏನೂ ನಿಮಗೆ ಲೆಕ್ಕಕ್ಕೆ ಬರೋಲ್ಲ. ಅಷ್ಟು ಖುಷಿಯಾಗುತ್ತೆ ನೀರನ್ನ ಆ ಬ್ಯೂಟಿನ ನೋಡ್ತಾ ಇದ್ರೆ. ನೋಡಿ ಎಷ್ಟು ಸುಂದರವಾದಂತಹ ಜಾಗ. ನಾನೇ ವಿಡಿಯೋ ಮಾಡ್ತಾ ಇದ್ದಿದ್ರಿಂದ ಕೆಲವೊಂದರಲ್ಲಿ ನಾನು ನಿಮಗೆ ಕಾಣಿಸ್ಕೊಳ್ಳಲ್ಲ. ನೀರಿಗೆ ಇಳಿಯೋಣ ಅಂತ ಹೇಳಿ ಇಳಿ
ಹೊಡಿತಾ ಇದ್ದಾರೆ ನಿಧಾನವಾಗಿ. ಅಲ್ಲಿ ಜಂಪ್ ಮಾಡಿದ್ದ ಅಷ್ಟೇ, ಇನ್ನೇನು ಹೆದರ್ಕೊಳ್ಳೋಂಥ ಜಾಗ ಏನಿಲ್ಲ. ನನ್ನ ಮಗನ ಆಟನ ಮೇಬಿ ನಿಮಗೆ ಶುರು ಆಗುತ್ತೆ. ಅವ್ನು ನೀರು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾನೆ, ಅವನ ಆಟಗಳು ಏನೇನು ಅಂತ ನೀವು ಈಗ ನೋಡ್ಬೋದು. ಅವನಿಗೆ ನೀರಲ್ಲಿ ಜಸ್ಟ್ ಕಾಲನ್ನ ಈ ಥರ ಅಲ್ಲಾಡ್ಸೋದು ಅಂದರೆ ಭಾರಿ ಇಷ್ಟ. ಮೊದಲು ಅಷ್ಟೇ ಮಾಡ್ತೀನಿ ಅಂತ ಅಂದ. ಸೊ ನಾವುಗಳು ಎಲ್ಲರೂ ಖುಷಿಯಾಗಿದ್ವಿ ಅಷ್ಟೇ ಮಾಡ್ತಾನೆ ಅಂತ. ಆಮೇಲಿಂದ ನಾನು ನೀರಲ್ಲಿ ಆಟಾಡಲ್ಲ ಅಂತ ಹಠ ತೆಗೆದು ಕೂತ್ಬಿಟ್ಟೆ. ಸೊ ಎಷ್ಟು ಹಠ ಮಾಡ್ದೆ ಅಂತ ನೋಡಿ ಈಗ. ನೋಡಿ ಅವನ ಹಠನ ನೋಡಿ ಈಗ. ನೀರಿಗೆ ಇಳಿಯಲ್ಲ ಅಂದಂತಹ ಮಗು ಇದು. ಸೊ ನೀರಲ್ಲಿ ಆಟಾಡಲ್ಲ ಅಂತ ಕಾಲನ್ನ ಹೇಗೆ ಮೇಲ್ಮೇಲ್ ಮಾಡ್ಕೋತಾ ಇದ್ದಾನೆ ನೋಡಿ. ಅಷ್ಟು ಕಾಲನ್ನ ಮೇಲ್ ಮಾಡ್ಕೊಂಡಂತಹ ಹುಡುಗ ಆಲ್ ಆಫ್ ಸಡನ್ ಖುಷಿಯಾಗ್ಬಿಡ್ತು ಅವನಿಗೆ. ನೀರಲ್ಲಿ ಇಳಿದು ಆಟ ಆಡ್ತಾ ಇದ್ದಾನೆ ನೋಡಿ, ಎಷ್ಟು ಖುಷಿಯಾಗಿ ಆಟಾಡ್ತಿದ್ದಾನೆ ಈಗ. ನಮಗೆಲ್ಲರಿಗೂ ನಗು ಅಂದರೆ ತುಂಬ ನಗು ಬರ್ತಾ ಇತ್ತು. ಕಾರಣ ಇಷ್ಟೇ, ಅವನು ಹಠ ಮಾಡಿದ್ದು ನಾನು ನೀರಲ್ಲಿ ಇಳಿಯಲ್ಲ, ನಂಗೆ ನೀರು ಬೇಡ ಹಾಗೆ ಹೀಗೆ ಅಂದವನು. ಸಡನ್ನಾಗಿ ನೀರಲ್ಲಿ ಆಟ ಆಡಿ ನೋಡಿ, ಎಲ್ಲರಿಗೂ ನೀರು ಎರಚಿ, ಈವನ್ ನನ್ನ ಕ್ಯಾಮ್ರಾಗೂ ಎಲ್ಲ ನೀರು ಮಾಡಿ, ಫುಲ್ ಎಲ್ಲ ಕಡೆ ನೀರು ಮಾಡಿದ್ದಾನೆ. ಮೋರ್ ದ್ಯಾನ್ ಹಾಫ್ ಆನ್ ಅವರ್ ಟು ಒನ್ ಅವರ್ ಅವ್ನು ನನ್ನ ನೀರಲ್ಲಿ ಆಟ ಆಡಿದ್ದಾನೆ. ಲಾಸ್ಟಿಗೆ ಅವನಿಗೆ ನಡ್ಕೊಂಡು ಬಂದ್ಬಿಟ್ಟಿತ್ತು, ತುಂಬ ಗಡಗಡಗಡ ನಡುಕ್ತಿದ್ದ. ಅಷ್ಟಾದರೂ ಬಾರ ಹೊರಗಡೆ ಅಂದರೆ ಬರೋಕ್ಕೆ ತಯಾರಿಲ್ಲ ಅವನು. ಅಷ್ಟೊತ್ತು ಸುಮ್ಮನೆ ಆಟಾಡಿದ್ದಾನೆ, ತುಂಬಾ ಆಟ ಆಡಿದ ನೀರಲ್ಲಿ. ನೀರನ್ನು ಖುಷಿಯಾಗಿದ್ದು, ನೀರು ತುಂಬ ತಣ್ಣಗಿತ್ತು. ನೀರು ಎಷ್ಟು ತಣ್ಣಗಿತ್ತು ಅಂದರೆ ನಾನಂತೂ ಅಷ್ಟೊತ್ತಿ ಮುಖ ತೊಳೆದಿದ್ದೀನೋ ಏನೋ ಲೆಕ್ಕ ಇಲ್ಲ, ತುಂಬ ಚೆನ್ನಾಗಿತ್ತು ನೀರು. ನಿಮಗೆ ನೀರು ಕಾಣ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂದರೆ, ಕೆಳಗಡೆ ಮರಳು ಇರೋದು ತುಂಬ ನೀಟಾಗಿ ಮರಳು ಕಾಣ್ತಾ ಇದೆ, ಅಷ್ಟು ಕ್ಲೀನಾಗಿರುವಂತಹ ನೀರು. ಆ ನೀರಲ್ಲಿ ಎಷ್ಟೇ ನೀವು ಆಟಾಡಿದ್ರು ಏನೂ ಬೇಜಾರಾಗಲ್ಲ, ಹೆಲ್ತ್ಗೂ ಒಳ್ಳೆಯದು. ಆಮೇಲೆ ನನ್ನ ಮಗನಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ನಾವೆಲ್ಲರೂ ಮತ್ತೆ ವಾಪಸ್ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗೆ ಹೊಟ್ಟೆ ಹಸಿದಿರುತ್ತಲ್ಲ ನೀರಲ್ಲಿ ಆಟಾಡಿ ಅಂತ, ಅವನಿಗೆ ನಾನು ಮನೆಯಿಂದನೇ ಪಾಪ್ಕಾರ್ನ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ನಮ್ಮ ಮನೆಯವರು ಮತ್ತು ನಾನು ಇಬ್ಬರೂ ಮಂಡಕ್ಕಿ ನಿಂತಾ ಇದ್ದೀವಿ. ಸೊ ನಾನು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ, ಹೇಗೆ ಮಾಡ್ಕೊಂಡಿದ್ದೆ ಅನ್ನೋದು ವೀಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ, ಆವಾಗ ನೋಡ್ಬೋದು ನೀವು. ಇಲ್ಲಿ ಹೊರಗಡೆಯಿಂದ ತಂದಂತಹ ಫುಡ್ನ ಅಲೋ ಮಾಡೋದಿಲ್ಲ. ಸೊ ನೀವೇನಿದ್ರೂ ಹೋಮ್ ಮೇಡ್ ಫುಡ್ನ ತೊಗೊಂಡು ಬರಬಹುದು. ಇದು ಕಂಪ್ಲೀಟ್ ವ್ಯೂನ ನಾನು ನಿಮಗೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ, ಲಾಸ್ಟಲ್ಲಿ ಹೇಗೆ ಕಾಣುತ್ತೆ ಅಂತ. ನಾವು ಅಲ್ಲಿಂದ ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ತುಂಬ ಜನ ಬರ್ತಾ ಇದ್ದಾರೆ. ಸೊ ಇದೇ ದೇವಸ್ಥಾನ. ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಝೋನ್ ಇದು, ಹಾಗಾಗಿ ಯಾವುದೇ ರೀತಿ ಪ್ಲಾಸ್ಟಿಕ್ಗಳನ್ನು ನೀವು ಎಲ್ಲಿ ಬೇಕಲ್ಲಿ ಬಿಸಾಕೋದು ಅಥವಾ ಬಾಟ್ಲುಗಳನ್ನು ಬಿಸಾಕೋದು ಇಲ್ಲಿ ಮಾಡೋ ಹಾಗಿಲ್ಲ. ಹಾಗೆಯೇ ನಾವೂ ಸಹ ನಾವು ಯಾವುದೇ ರೀತಿ ಪ್ಲಾಸ್ಟಿಕ್ ಅಂತ ತೊಗೊಂಡು ಹೋಗಿರಲಿಲ್ಲ. ತೊಗೊಂಡು ಹೋಗಿದ್ರು ನಾವು ತೊಗೊಂಡು ಹೋಗಿದ್ದು ರೀಯೂಸಬಲ್ ಪ್ಲಾಸ್ಟಿಕ್. ನಾವು ಜಿಪ್ ಲಾಕ್ ಬ್ಯಾಗ್ಗಳನ್ನು ತೊಗೊಂಡು ಹೋಗಿದ್ವಿ, ಅದನ್ನು ರೀಯೂಸ್ ಮಾಡ್ಬೋದು. ಸೊ ಆ ಥರದ್ದನ್ನೇ ನಾವು ತೊಗೊಂಡು ಹೋಗಿದ್ದು. ನೀವು ಯಾರಾದರೂ ಈ ಥರ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತೀರಿ ಅಂದರೆ ನಿಮಗೆಲ್ಲರಿಗೂ ನನ್ನಿಂದ ಒಂದು ರಿಕ್ವೆಸ್ಟು, ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಗಳನ್ನು ಬಿಸಾಕ್ಬೇಡಿ, ಬಾಟ್ಲುಗಳನ್ನು ಬಿಸಾಕ್ಬೇಡಿ. ಪ್ರಕೃತಿನ ಎಷ್ಟು ಸಾಧ್ಯವೋ ಅಷ್ಟು ನಮ್ಮಿಂದ ಕಾಪಾಡೋಣ, ಪ್ರಯತ್ನ ಮಾಡೋಣ.